ಶ್ರೀರಾಮ ಸಮರ್ಥ 26. ಪ್ರಪಂಚವು ಯಾರಿಗೆ ಬಿಟ್ಟಿರುತ್ತದೆ? ಹಾಗೆ ನೋಡಿದರೆ ಪ್ರಪಂಚವು ತಾಪದಾಯಕವಿರುವುದಿಲ್ಲ, ಸಂಕುಚಿತ ಪ್ರಪಂಚವು ತಾಪದಾಯಕವಾಗಿರುತ್ತದೆ. ಎಲ್ಲರಲ್ಲಿ ನಾನಿರುವೆ ಎಂದು ಅಂದರೆ ಪ್ರಪಂಚದಲ್ಲಿ ದುಃಖವಿಲ್ಲ. 27. ನಮ್ಮ ಪ್ರಪಂಚವು ಮುರುಕು ವಸ್ತುಗಳನ್ನು ಸರಿಗೊಳಿಸುವ ಕಾರ್ಖಾನೆಯಾಗಿರುತ್ತದೆ. ಅಲ್ಲಿ ಮುರುಕು ವಸ್ತುಗಳು ಎಷ್ಟು ಹೆಚ್ಚಿಗೆ ಬರುತ್ತವೆಯೋ ಅಷ್ಟು ಅವುಗಳನ್ನು ಸರಿಪಡಿಸಲು ಕಲಿಯುವ ಅವಕಾಶ ಸಿಗುತ್ತದೆ. 28. ಗಂಡ ಹೆಂಡತಿಯರ ಧ್ಯೇಯ ಒಂದೇ ಆದರೆ ಪ್ರಪಂಚವು ಸುಖಮಯವಾಗುತ್ತದೆ. 29. ಮದುವೆ ಮಾಡಿಕೊಳ್ಳುವುದನ್ನು ನಾವು ಸಾಮಾನ್ಯವಾಗಿ ಪ್ರಪಂಚವೆಂದು ತಿಳಿಯುತ್ತೇವೆ. ಮದುವೆಯು ಅತ್ಯಂತ ಪವಿತ್ರ ಕಾರ್ಯವಾಗಿರುತ್ತದೆ. ಅದರಲ್ಲಿ ಎರಡು ಜೀವಗಳ ಉದ್ಧಾರವಿರುತ್ತದೆ. ಗುರು ಹಾಗೂ ಶಿಷ್ಯರ ಸಂಬಂಧದಲ್ಲಿ ಇಬ್ಬರ ಅಭಿಪ್ರಾಯವು ಒಂದೇ ಇರುವಂತೆ ಪತಿ ಹಾಗೂ ಪತ್ನಿಯರ ಸಂಬಂಧವಿರಬೇಕು. ಪತ್ನಿಯು ತನ್ನ ಸರ್ವಸ್ವವನ್ನು ಪತಿಗೆ ಕೊಡುತ್ತಾಳೆ ಹಾಗೂ ಇದರಲ್ಲಿಯೇ ನಿಜವಾದ ಪವಿತ್ರತೆ ಇರುತ್ತದೆ. 30. ಪ್ರಾಪಂಚಿಕ ಜನರ ಸ್ವಭಾವವು ಬಹಳ ವಿಚಿತ್ರವಾಗಿರುತ್ತದೆ. ಅವರಿಗೆ ನಿಜವಾದದ್ದನ್ನು ಹೇಳಿದರೆ ರುಚಿಸುವುದಿಲ್ಲ. ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ. Mm-hmm.